ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಪುರಾತತ್ವ ಇಲಾಖೆ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಪ್ರಾಧ್ಯಾಪಕ ಜಿಜಿ ಹಿರೇಮಠ ಚಾಲನೆ ನೀಡಿದರು. ಇತಿಹಾಸ ಪ್ರಾಧ್ಯಾಪಕ ಪಿಬಿ ಗೋವರ್ಧನ, ನಿವೃತ್ತ ಮುಖ್ಯೋಪಾಧ್ಯಾಯ ಎಸ್ಎಂ ಹಿರೇಮಠ ಹಾಗೂ ಪುರಾತತ್ವ ಇಲಾಖೆ ಅಧಿಕಾರಿ ಮೌನೇಶ್ವರ ಕುರುವತ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಾಧ್ಯಾಪಕ ಜಿಜಿ ಹಿರೇಮಠ ಸ್ಮಾರಕ ಶಾಸನಗಳು ಸೇರಿದಂತೆ ಉತ್ಖನನಗಳು ದೇಶದ ಮೌಲ್ಯಯುತ ಸಂಪತ್ತಾಗಿವೆ, ಇವುಗಳನ್ನು ಸಂರಕ್ಷಿಸಿ ಹೊಸ ತಲೆಮಾರಿಗೆ ತಿಳುವಳಿಕೆ ನೀಡುವುದು ಅವಶ್ಯ ಎಂದು ಹೇಳಿದರು. ನಮಗೆ ಗೊತ್ತಾಗೋದಿಲ್ಲ ಎಷ್ಟೋ ಸಾರಿ ಅಂತ ಭಾಷೆಯನ್ನು ಕಲಿತು ಅವುಗಳನ್ನು ಅಧ್ಯಯನ ಮಾಡ್ತಾರೆ, ಅವುಗಳನ್ನು ರಚನೆ ಮಾಡ್ತಾರೆ, ಅವುಗಳ ಮಹತ್ವವನ್ನು ಜನಗಳಿಗೆ ತಿಳಿಸ್ತಾರೆ. ಆ ಮೂಲಕ ಇತಿಹಾಸವನ್ನು ಮರು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಒಟ್ಟು ಸಾಕ್ಷ್ಯಾಧಾರಗಳನ್ನು ನಮಗೆ ಒದಗಿಸಿಕೊಡ್ತಾ ಬರ್ತಾರೆ.